ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕರಿಬೇವಂದ್ರೆ ಸಾಕು, ಕೆಲವರು ಮುಖ ಮುರಿತಾರೆ, ಬೇಡಪ್ಪ ಅಂತಾರೆ, ಬಟ್ ಈ ರೀತಿಯಾಗಿ ಕರಿಬೇವಿನನ್ನು ಮಾಡಿಕೊಡಿ, ಯಾರಿಗೂ ಸಹ ಗೊತ್ತಾಗಲ್ಲ, ತುಂಬಾ ಇಷ್ಟಪಟ್ಟು ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾರೆ. ಇದರಿಂದ ನಿಮ್ಮ ಹೆಲ್ತಿಗೂ ಮತ್ತು ಹೇರ್ಸ್ಗೆ ಒಳ್ಳೆಯ ಬೆನಿಫಿಟ್ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ. ಮೊದಲಿಗೆ ಒಂದು ಪ್ಯಾನನ್ನು ಬಿಸಿ ಮಾಡೋಕ್ಕಿಡಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು 2 ಸ್ಪೂನಷ್ಟು ಉದ್ದಿನಕಾಳನ್ನು ಹಾಕ್ಕೊಳ್ಳಿ. ಉದ್ದಿನ ಕಾಳು ಇಲ್ಲ ಅಂದರೆ ಉದ್ದಿನ ಬೇಳೆ ಸಹ ಹಾಕ್ಕೋಬಹುದು. ಹಾಗೆ 1.5 ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ಳಿ. ಈಗ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಉರಿಯಲ್ಲಿ ಇಟ್ಕೋಬೇಡಿ. ಇದು ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು. ನಂತರ ಇದಕ್ಕೆ ನಾನು ಜೀರಿಗೆಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 1¼ ಟೀಸ್ಪೂನಷ್ಟು ಮೆಂತಿಯನ್ನು ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು 1¼ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಆ ಫ್ರೈ ಮಾಡಬೇಕಾದ್ರೆ ಘಮ ಬರುತ್ತಲ್ಲ, ಘಮ ಸೂಪರ್ ಅನಿಸುತ್ತೆ. ಹಾಗೆ ಇದಕ್ಕೆ 5-6 ಮೆಣಸಿನಕಾಳನ್ನು ಹಾಕ್ತಾ ಇದ್ದೀನಿ. ಎಲ್ಲವನ್ನು ಸಹ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ 1 ಕಪ್ಪಷ್ಟು ಕರಿಬೇವಿನ ಎಲೆಗಳನ್ನು ವಾಶ್ ಮಾಡಿ ಒರೆಸಿ ಹಾಕ್ತಾ ಇದ್ದೀನಿ. ನೀವು ಬೇಕಾದ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿಗೆ ಹಾಕ್ಕೋಬೋದು ಕರಿಬೇವಿನ. ಎಲ್ಲವನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಉಂಡೆಯಷ್ಟು ಹುಣಸೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು ಚಿಕ್ಕ ಲೆಮನ್ ಇರುತ್ತಲ್ಲ, ಆ ಲೆಮನ್ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಮತ್ತೊಂದು ಕಡಾಯಿಯಲ್ಲಿ ಎಣ್ಣೆ, ಸಾಸಿವೆ, ಚಟಪಟ ಅನ್ನಬೇಕು ಸಾಸಿವೆ, ಹಾಕ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ನಾವು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ, ಕಡಲೆಬೇಳೆ, ಉದ್ದಿನ ಬೇಳೆ, ಎಲ್ಲವನ್ನು ಸಹ ಇಲ್ಲಿ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ನಮ್ಮ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಕಡಲೆಬೀಜ, ಸ್ವಲ್ಪ ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಕಡಲೆಬೀಜನ ಹಾಕ್ಕೊಳ್ಳಿ. ನಂತರ ಇದಕ್ಕೆ 1-2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ಳಿ. ಹಾಗೆ ಒಗ್ಗರಣೆಗೆ ಒಣಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ನಾನು ಇಲ್ಲಿ 2-3 ಒಣಮೆಣಸಿನ್ಕಾಯನ್ನು ಯೂಸ್ ಮಾಡಿದ್ದೀನಿ. ಎಲ್ಲವನ್ನು ಸಹ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ಈಗಾಗಲೇ ನಾವು ಫ್ರೈ ಮಾಡಿಟ್ಕೊಂಡಿರುವಂಥದ್ದನ್ನು ಒಮ್ಮೆ ರುಬ್ಕೋಬೇಕಾಗುತ್ತೆ. ರುಬ್ಬಿರುವಂಥ ಪೌಡರನ್ನು ಈಗ ಇದರಲ್ಲಿ ಹಾಕ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ತರತರಿಯಾಗಿ ರುಬ್ಕೋಬೇಕಾಗುತ್ತೆ. ತುಂಬ ನುಣ್ಣಗೂ ರುಬ್ಬೇಡಿ, ತುಂಬ ತರತರಿಯಾಗಿ ರುಬ್ಬಾರ್ದು, ಮೀಡಿಯಮ್ ಆಗಿ ರುಬ್ಬಬೇಕು. ಈಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಈ ಕಡಾಯಿಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಯಾಕೆಂದರೆ ಸೀದೋದಂಗೆ ಆದರೆ ಚೆನ್ನಾಗಿರೋಲ್ಲ, ತಳ ಹತ್ತಿದ್ರೆ ಮತ್ತು ಸೀದೋದ್ರೂ ಸಹ ನಿಮಗೆ ಟೇಸ್ಟ್ ಚೆನ್ನಾಗಿ ಅನಿಸೋದಿಲ್ಲ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು 1 ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ. ಇದು ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲ ನಿಮಗೆ ಬೆಲ್ಲ ಕಮ್ಮಿ ಪ್ರಮಾಣದಲ್ಲಿ ಬೇಕಂದರೆ 1/2 ಸ್ಪೂನಷ್ಟು ಹಾಕ್ಕೊಂಡು ಕೊನೆಯದಾಗಿ ಅರಿಶಿನವನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡೆ. ಈಗ ಇದಕ್ಕೆ ಮಾಡಿರುವಂತಹ ಬಿಸಿ ರೈಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಪುಳಿಯೋಗರೆ ಎಲ್ಲ ಯಾವ ರೀತಿಯಾಗಿ ಕಲಿಸ್ತೀರಲ್ಲ ಅದೇ ರೀತಿಯಾಗಿ ಚಿತ್ರಾನ್ನ ಪುಳಿಯೋಗರೆ ಕಲಿಸೋ ರೀತಿಯಾಗಿ ಕಲಿಸ್ಕೊಳ್ಳಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದಾದಂತಹ ಸಖತ್ ಟೇಸ್ಟಿಯಾದಂತಹ ಕರಿಬೇವಿನ ರೈಸು ರೆಡಿಯಾಗಿದೆ. ಒಮ್ಮೆ ಮಾಡಿಕೊಡಿ ಮನೆಯಲ್ಲಿ, ಮತ್ತೆ ಮತ್ತೆ ಮಾಡಿ ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಹೆಲ್ತಿಗೂ ಸಹ ಸಖತ್ ಒಳ್ಳೇದಂತಲೇ ಹೇಳ್ಬೋದು.
ಈ ರೀತಿಯಾಗಿ ಮಾಡಿಕೊಟ್ರೆ ಕರ್ಬೇವು ಎತ್ತಿಡೋಕ್ಕೆ ನಿಮಗೆ ಮಕ್ಕಳಿಗೆ ಅವಕಾಶವೇ ಇರೋದಿಲ್ಲ ಅಲ್ವಾ. ಸೊ ನೀವು ಇದನ್ನು ಲಂಚ್ ಬಾಕ್ಸು ಸಹ ಟ್ರೈ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು, ಹೇಗೆ ಬಂತು ಟೇಸ್ಟು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸನ್ನು ಪೂರ್ತಿಯಾಗಿ ನೋಡಿ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್.